Oh my god, please help me. ನೀನು ಯಾರ ಕೈಯಿಂದ ಬೇಕಾದರೂ ತಪ್ಪಿಸ್ಕೋಬಹುದು, ಆದರೆ ಇನ್ಸ್ಪೆಕ್ಟರ್ ಪಕ್ಕಿರಪ್ಪ ನನ್ನಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ನನ್ನ ಈ ಸರ್ವಿಸ್ನಲ್ಲಿ ನಾನು ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ, ಎಷ್ಟೋ ಜನಕ್ಕೆ ಅರೆಸ್ಟು ಮಾಡಿದ್ದೀನಿ, ನನ್ನ ತಲೆ ಕೆಟ್ಟು ಕುಂಬಳಕಾದಾಗ ಎನ್ಕೌಂಟರ್ ಮಾಡಿ ಬಿಸಾಕಿದ್ದೀನಿ. ನೀನು ಯಾರ ಜೊತೆ ಬೇಕಾದರೂ ಆಟ ಆಡ್ಬಹುದು, ಆದರೆ ಇನ್ಸ್ಪೆಕ್ಟರ್ ಪಕ್ಕಿರಪ್ಪನ ಜೊತೆ ಆಟ ಆಡೋಕ್ಕಾಗಲ್ಲ. ದಟ್ ಈಸ್ ಪಕ್ಕಿರಪ್ಪ ಬರಲೇ. ಏ ಯಾಕೋ ಮಗ ಹಿಂಗೆ ಹೋಗ್ತಾ ಇದ್ದೀಯಾ? ಲೋಫರ್ ನನ್ನ ಮಗನೇ, ನಾನೇ ಟೆನ್ಷನ್ ಇದ್ರೆ ಮತ್ತೆ ಟೆನ್ಷನ್ ಕೊಡ್ತೀಯಾ? ನಿಮ್ಮ ಅಜ್ಜಿ ಮಗ ಟೆನ್ಷನ್ ತಗೋಬೇಡ ಕಣ, ನಾನಿದ್ದೀನಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ ಪ್ರಾಣಕ್ಕೆ ಬೆಂಕಿ ಬಿತ್ತು ನನ್ನ ಮಗನೇ. ಹೋ ಫಸ್ಟ್ ಆ ಯೂನಿಫಾರ್ಮ್ ಬಿಚ್ಚಾಕೋ, ಯಾರಾದ್ರೂ ಬಂದ್ರೆ ಅಷ್ಟೇ ನಮ್ಮ ಕತೆ. ಮಗ ಪೊಲೀಸ್ ಅನ್ಕಣ. ಏನಾಗುತ್ತೋ ಗೊತ್ತಿಲ್ಲ, ನನ್ನ ಲೈಫ್ನ ಸ್ಪೈರ್ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಕಣ, ಹೊಡ್ತಾಕ್ತೀನಿ. ನಂಬಿಕೆ ದ್ರೋಹ ಬಗ್ಗೆ ಪ್ರತಿಯೊಬ್ಬ ನಂಬಿಕೆ ದ್ರೋಹಿಗಳನ್ನ ಹೊಡೆದು ಸಾಯಿಸ್ಬಿಡ್ತೀನಿ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ. ಯಾರಮ್ಮ ನೀನು? ನಾನು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ. ನನಗೆ ಯಾರು ತಂಗಿ ಇಲ್ವಲ್ಲ. ಆದ್ರೆ ನೀವು ನನಗೆ ಹೆಲ್ಪ್ ಮಾಡಲೇಬೇಕು ಇವತ್ತು. ಏನು ಪ್ರಾಬ್ಲಮ್? ಬನ್ನಿ ಹೇಳ್ತೀನಿ ಸರ್. ನಮ್ಮ ಮನೆಯಲ್ಲಿ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ, ಆದ್ರೆ ನನಗೆ ಮದುವೆ ಇಷ್ಟ ಇಲ್ಲ. ನಾನೊಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ, ಪ್ಲೀಸ್ ಆ ಹುಡುಗ ಸಿಗೋ ಹಾಗೆ ಮಾಡಿ ಸರ್, ಪ್ಲೀಸ್ ಸರ್. ಯಾವುದಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಪೊಲೀಸರು ನೋಡ್ಕೋತಾರೆ. ಟೆನ್ಷನ್ ತಗೋಬೇಡಿ, ಓಕೆನಾ ಸರ್? ನೀವೇ ಪೊಲೀಸ್ ಅಲ್ವಾ ಸರ್, ನೀವೇ ಹೆಲ್ಪ್ ಮಾಡಿ ಪ್ಲೀಸ್ ಸರ್. ಬೇಕಾದ್ರೆ ನನ್ನ ಹುಡುಗನ ಫೋಟೋ ನೋಡಿ ಸರ್. ಅಲ್ಲ ನನ್ನ ಮಗನೇ, ಇವಳನ್ನವಾಗ ಸ್ಕೆಚ್ ಆಗದೆ. ಏ ಯಾರ್ದು ಕೊಡ ನೋಡೋಣ. ಏ ಇರೋ ಮಗ ನೋಡೋಣ, ಕೊಡ ಯಾರ್ದು ಅಂತ. ಇರಲೋ ಅಳಾಗ ಹೋಗು. ಪಕ್ಕ ಕಲಾಕಾರ ನನ್ನ ಮಗನೇ ಕಣ. ನಿಂತಿರೋದ್ ನೋಡು ಪಾಪ, ಏನು ಗೊತ್ತೇ ಇಲ್ವೇನು. ಯಾರು ಇವಳು? ನನ್ನ ಮುಂದೆನೆ ಬಿಲ್ಡಪ್ಪ. ಅಯ್ಯೋ ಕತ್ತೆ. ಸರಿ ಹಾಗಾದ್ರೆ ನನ್ನ ಜೊತೆಗೆ ಬಾರಮ್ಮ. ಏಯ್ ಬಾರ ಇಲ್ಲಿ. ಯಾರ ಇವಳು? ಇರಲಿ ಇರಲಿ ಮಗ, ಯಾರು ಸುಮ್ಮನೆ ಕಳಿಸೋ, ಶಾಂತಿ ನೋಡೋಕೆ ಹೆಲ್ಪ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋ. ಅಯ್ಯೋ ಇರಲಿ ಮಗ. ನಿಂಗೆ ಹೆಂಗ್ ಹೇಳಿ ನಿಂಗೆ? ಲೇ ಬಾರ. ನೀನೇನೇ ಮಾಡಿದ್ರು ನಾನು ಬಿಡಲ್ಲ ಕಣೋ. ನೋಡೋಣ ಇರಲಿ ಬಿಡ. ತುಂಬಾ ಇಷ್ಟ ಗೊತ್ತಾ?